ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಸಾದ್. ನಿಮಗೆ ಹೊಸ ಹೊಸ ಮಾಹಿತಿಗಳನ್ನು ತಿಳಿದುಕೊಳ್ಳುವ ಅಭ್ಯಾಸ ಆಸಕ್ತಿ ಇದ್ದಲ್ಲಿ ಈ ಕೂಡಲೇ ನಿಮ್ಮ ಇಸ್ಮೈಲ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ತದನಂತರ ಬೆಲ್ ಬಟನ್ ಒತ್ತಿ. ನಾವು ಮಾಡುವ ಪ್ರತಿದಿನದ ಹೊಸ ಹೊಸ ಮಾಹಿತಿ ವಿಡಿಯೋಗಳನ್ನು ನೀವು ಪಡೆಯಿರಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ರುಡಾಲ್ಫ್ ಕ್ರಿಶ್ಚಿಯನ್ ಕಾರ್ಲ್ ಡಿಸೆಲ್ ಇವರು ಮೊತ್ತ ಮೊದಲ ಬಾರಿಗೆ ಡಿಸೆಲ್ ಇಂಜಿನ್ನ ಕಂಡುಹಿಡಿದ್ದಾರೆ. ಇವರು ಜರ್ಮನಿ ದೇಶದ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸುತ್ತಾರೆ. ಇವರು ಮೊದಲ ಬಾರಿಗೆ ಶೇಂಗಾದಿಂದ ತೆಗೆದ ಎಣ್ಣೆಯನ್ನು ತಮ್ಮ ಪ್ರಯೋಗಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಳಸ್ಕೋತಾರೆ. ಈ ಪ್ರಯೋಗ ಸಕ್ಸಸ್ ಆಗುತ್ತೆ. ಆದರೆ ಮುಂದೆ ಈ ಆವಿಷ್ಕಾರ ಹೆಚ್ಚು ಜನರನ್ನು ತಲುಪಲ್ಲ. ದಿನನಿತ್ಯ ಅವಶ್ಯಕತೆಗಳಿಗೆ ಬಳಸುವ ಎಣ್ಣೆಯನ್ನು ಬಳಸಲಾಗುತ್ತೆ ಅನ್ನೋ ಕಾರಣದಿಂದ ಈ ಡೀಸೆಲ್ ಇಂಜಿನ್ ಅಷ್ಟೊಂದು ಜನಪ್ರಿಯವಾಗಲ್ಲ. ಮುಂದೆ ಇವರು ಸತತ ಪ್ರಯೋಗಗಳಿಂದ ಹೊಸ ಡೀಸೆಲ್ ಇಂಜಿನ್ನ ಕಂಡುಹಿಡಿತಾರೆ. ಇದಕ್ಕೆ ಸುರಹೊನ್ನೆ, ಹರಳು, ನುಗ್ಗೆ, ಪಾಚಿ, ಬೇವು ಇತ್ಯಾದಿಗಳಿಂದ ತೆಗೆದ ಎಣ್ಣೆಯನ್ನು ಬಳಕೆ ಮಾಡುತ್ತಾರೆ. ಇಂದು ನಾವು ಬಳಸಲ್ಪಡುವ ವಾಹನಗಳಲ್ಲಿ ಈ ಸಮ್ಮಿಶ್ರಣಗಳ ಬಯೋಡೀಸೆಲನ್ನು ಡೀಸೆಲ್ ಜೊತೆ ಸೇರಿಸಿ ಬಳಕೆ ಮಾಡಲಾಗುತ್ತೆ. ಇದಿಷ್ಟು ಡೀಸೆಲ್ ಇಂಜಿನ್ನ ಆವಿಷ್ಕಾರದ ಸಂಪೂರ್ಣ ಮಾಹಿತಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಶುಭ ದಿನ, ಈ ದಿನ, ಈ ಕ್ಷಣ. ಧನ್ಯವಾದ.